ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ನಾನು ಅನ್ಕೋತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಕಟ್ಸಾರು ಮಾಡೋದು ಹೇಗಂಥೇಳಿ ಶೇರ್ ಮಾಡ್ಕೋತಾ ಇದ್ದೀನಿ. ಕಟ್ಸಾರಿಗೆ ಏನೆಲ್ಲ ಬೇಕು ಅಂತಂದರೆ, ಜೀರಿಗೆ ಮತ್ತು ಕರಿಬೇವು ಒಗ್ಗರಣೆಗೋಸ್ಕರ, ಹಾಗೆ ಹಸಿಮೆಣಸಿನಕಾಯಿ ನಾನಿಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ, ಮತ್ತು ಶುಂಠಿ, ಹಸಿ ಶುಂಠಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಬೇಕಂದರೆ ನೀವು ಸಣ್ಣದಾಗಿ ಕಟ್ ಮಾಡಿ ಸಹ ಜಜ್ಜಿ ಇಟ್ಕೋಬೋದು. ಹಾಗೆ ಎರಡು ದೊಡ್ಡ ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅರ್ಧ ಹೋಳಿನಷ್ಟು ಲಿಂಬೆಹಣ್ಣು, ಹಾಗೆ ಬೇಳೆ, ತೊಗರಿಬೇಳೆನ ಚೆನ್ನಾಗಿ ಬೇಯಿಸಿಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಗ್ಗರಣೆಗೋಸ್ಕರ ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ತುಪ್ಪ ಯೂಸ್ ಮಾಡಿದರೆ ತುಂಬ ರುಚಿಯಾಗಿ ಬರುತ್ತೆ ಅಂತ ಹೇಳ್ಕೊಂಡು ನಾನಿಲ್ಲಿ ತುಪ್ಪ ಹಾಕೋತಾ ಇದ್ದೀನಿ. ಒಂದು ಪಾತ್ರೆಗೆ ನಾನಿಲ್ಲಿ ತುಪ್ಪ ಹಾಕಿ ಅದು ಕರಗಿಂದ ಅದಕ್ಕೆ ಜೀರಿಗೆ ಮತ್ತು ಕರಿಬೇವನ್ನ ಹಾಕಿಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಎಣ್ಣೆ ತುಪ್ಪದಲ್ಲಿ ಫ್ರೈ ಆಗಬೇಕು, ಈ ರೀತಿಯಾಗಿ ಫ್ರೈ ಆಗಿಂದ ಇದಕ್ಕೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹಸಿಮೆಣಸಿನ್ಕಾಯಿ, ಅದನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಹಸಿ ವಾಸನೆ ಹೋಗೋತನ ಸ್ವಲ್ಪ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗೆ ಶುಂಠಿ, ಶುಂಠಿನ ನಾನಿಲ್ಲಿ ಆವಾಗಲೇ ಹೇಳಿದಂಗೆ ತುರಿದು ಹಾಕ್ಕೊಂಡಿದ್ದೀನಿ. ನೀವು ನಿಮಗೆ ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕರೆ ಇಷ್ಟಪಡ್ತೀರಾ ಅನ್ನೋದಾಯ್ತಂದರೆ ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಲೈಟಾಗಿ ಜಜ್ಜಿನೂ ಹಾಕ್ಕೋಬೋದು. ಹಾಗೆ ಅದು ಸಹ ಫ್ರೈ ಮಾಡ್ಕೊಂಡಿಂದ ನಾನಿಲ್ಲಿ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಟೊಮೊಟೊ ಹಣ್ಣು ಫುಲ್ ಸಾಫ್ಟ್ ಆಗೋ ತನಕ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಮುಚ್ಚಿಟ್ಟು ಬೇಯಿಸ್ಕೋತೀನಿ, ಅಂದರೆ ಬೇಗನೆ ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರ ಈಗ ನೋಡ್ತಾ ಇದ್ದೀರಲ್ಲ, ಉಪ್ಪು ಹಾಕಿ ಕಲಿಸ್ಬಿಟ್ಟು ಒಂದು 2-3 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ನಮಗೆ ಟೊಮೊಟೊ ಹಣ್ಣು ಸ್ಮೂತ್ ಆಗುತ್ತೆ. ಹಾಗೆ ಅದು ರಸ ಎಲ್ಲ, ಸಾರಿ, ಅದರಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ಅದನ್ನು ನಾನು ಒಂದು 2 ನಿಮಿಷ ಮಧ್ಯದಲ್ಲಿ ಓಪನ್ ಮಾಡಿಬಿಟ್ಟು ಸ್ವಲ್ಪ ಅದನ್ನು ತಿರುಗಿಸಿ ಮತ್ತೆ ವಾಪಸ್ಸು ಮುಚ್ಚಿಡ್ತಾ ಇದ್ದೀನಿ. ಸೊ ಅದು ಚೆನ್ನಾಗಿ ನೀರು ಬಿಟ್ಕೊಂಡಿಂದ, ಅಂದರೆ ಟೊಮೊಟೊ ಹಣ್ಣು ಸಾಫ್ಟ್ ಆಗಿಂದ, ಬೇಯಿಸಿ ಇಟ್ಕೊಂಡಿರುವಂತಹ ಬೇಳೆನ ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ನೀರು, ಅಂದರೆ ನಮಗೆ ಸಾರಿನ ತಿಳಿ ಇದು ಎಷ್ಟು ತಿಳುವಾಗಿರಬೇಕು ಸಾರು, ಅದಕ್ಕೆ ನೋಡಿಕೊಂಡು ನಾನಿಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣ ತಂಬಿಗೆಯಲ್ಲಿ ಒಂದು 1/2 ತಂಬಿಗೆಯಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಮತ್ತೆ ಬೇಕು ಅಂದರೆ ಆಮೇಲೆ ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು. ಸೊ ಇಷ್ಟು ಹಾಕಿ ಆಗಿಂದ ಇದು ಚೆನ್ನಾಗಿ ಕುದಿ ಬರಬೇಕು. ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ, ಆವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ಅದನ್ನು ನೋಡ್ಕೊಂಬಿಟ್ಟು ಮತ್ತೆ ಇಲ್ಲೊಂಚೂರು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಸೋಕ್ಕೆ ಬಿಡಬೇಕು, ಕುದಿಬೇಕು ಇದು ಚೆನ್ನಾಗಿ. ಕುದ್ದಷ್ಟು ಸಾರು ತುಂಬ ರುಚಿಯಾಗಿ ಬರುತ್ತೆ. ಈ ಸಾರು ನಾಲ್ಗೆ ರುಚಿ ಇಲ್ಲ ಅಂದೋರಿಗೆ ಅಥವಾ ಶೀತ ಆಗಿದೆ ಅಂತ ಹೇಳೋರಿಗೆ ಈ ಸಾರು ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ದೇಹಕ್ಕೂ ಸಹ ತುಂಬ ಒಳ್ಳೆಯದು, ಹಾಗೆ ರುಚಿನೂ ಸಹ ಹಾಗೇ ಇರುತ್ತೆ. ಸೊ ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರಬೇಕು. ಈ ರೀತಿ ಕುದಿ ಬಂದಿಂದ ಇದನ್ನು ಗ್ಯಾಸ್ ಸ್ಟೌವ್ ಆಫ್ ಮಾಡಿಬಿಟ್ಟು ನಾವು 1/2 ಹೋಳು ಲಿಂಬೆಹಣ್ಣೇನು ತೊಗೊಂಡಿದ್ವಿ ಅದನ್ನು ಇದಕ್ಕೆ ಹಿಂಡ್ಕೋಬೇಕು. ನಾವಿಲ್ಲಿ ಹುಳಿಗಾಗಿ ಲಿಂಬೆಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀವಿ, ಹುಣಸೆ ಹಣ್ಣನ್ನು ಯೂಸ್ ಮಾಡ್ತಾ ಇಲ್ಲ. ಲಿಂಬೆಹಣ್ಣು ಯೂಸ್ ಮಾಡಿದ್ರೇ ಇದಕ್ಕೆ ರುಚಿ. ಹಾಗೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿತುರಿನ ಹಾಕ್ಕೊಂಡಿದ್ದೀನಿ. ಸೊ ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ತಿನ್ನಬೇಕಾದ್ರೆ ಮಧ್ಯೆ ಮಧ್ಯೆ ಕಾಯಿತುರಿ ಸಿಗೋದ್ರಿಂದ ಒಂದು ಒಳ್ಳೆ ರೆಸಿಪಿ. ಕಟ್ಸಾರು ಮಾಡೋದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ನಾನಿವತ್ತು ಬೇಳೆ ಮತ್ತು ಟೊಮೊಟೊ ಹಣ್ಣು ಈ ರೀತಿಯ ಯೂಸ್ ಮಾಡ್ಕೊಂಬಿಟ್ಟು ನಾನು ಮಾಡಿದ್ದೀನಿ. ಸೊ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂಥೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ಈ ವಿಡಿಯೋದೊಂದಿಗೆ ನಾನು ಹೋಗಿ ಬರ್ತೀನಿ, ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.